ವೀಕ್ಷಕರೆ ಮೊಗವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರಿನ ಸಿದ್ದಿವಿನಾಯಕ ಸೇವಾ ಮಂಡಳಿಯ 46ನೇ ವರ್ಷದ ಗಣೇಶೋತ್ಸವ ಈ ತಿಂಗಳ 31ರಂದು ಗಣೇಶ ಚತುರ್ಥಿಯಿಂದ ಆರಂಭವಾಗುತ್ತಿದೆ. ಭಕ್ತಿ ಸಡಗರದ ಈ ಕಾರ್ಯಕ್ರಮ 35 ದಿನಗಳ ಕಾಲ ನಡೆಯಲಿದೆ. ಅಕ್ಟೋಬರ್ 5ರಂದು ನಗರದ ಅಮಾನಿಕೆರೆಯಲ್ಲಿ ತೆಪ್ಪೋತ್ಸವ ಮಾಡಿ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತುಮಕೂರಿನ ಪ್ರಸಿದ್ಧ ಸಿದ್ದಿವಿನಾಯಕ ಸೇವಾ ಮಂಡಳಿ ಈ ಬಾರಿಯು ವೈಭವದ ಗಣೇಶೋತ್ಸವ ಹಮ್ಮಿಕೊಂಡಿದೆ. 46ನೇ ವರ್ಷದ ಈ ಕಾರ್ಯಕ್ರಮದಲ್ಲಿ 35 ದಿನಗಳ ಕಾಲ ವಿಶೇಷ ಪೂಜೆ ಹಾಗೂ ನಿತ್ಯ ಸಾಂಸ್ಕೃತಿಕ ಚಟುವಟಿಕೆ ಆಯೋಜಿಸಲಾಗಿದೆ. ಮಂಡಳಿಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದ ವಿವರ ನೀಡಿದರು. ಇನ್ನು ಇದೇ ತಿಂಗಳ 31ರಂದು ಗಣೇಶ ಹಬ್ಬದ ದಿನ ಸಂಜೆ 5:30ಕ್ಕೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಿರೇಮಠದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟಿಸುವರು. ಮಂಡಳಿ ಅಧ್ಯಕ್ಷ ಪರಮಶಿವಯ್ಯ ಅಧ್ಯಕ್ಷತೆಯಲ್ಲಿ ಸಂಸದ ಜಿಎಸ್ ಬಸವರಾಜ್, ಶಾಸಕ ಜ್ಯೋತಿ ಗಣೇಶ್ ಭಾಗವಹಿಸುವರು ಎಂದು ಮಂಡಳಿ ಉಪಾಧ್ಯಕ್ಷ ನಾಗೇಶ್ ಹೇಳಿದರು. ಇನ್ನು ಸಿದ್ದಿವಿನಾಯಕ ಪ್ರತಿಷ್ಠಾಪನೆಯ ಅಷ್ಟು ದಿನಗಳ ವೆಚ್ಚ ಸುಮಾರು 25 ಲಕ್ಷ ರೂಪಾಯಿ ಆಗುತ್ತದೆ. ಅಷ್ಟು ಖರ್ಚನ್ನ ಭಕ್ತರ ಕಾಣಿಕೆಯಿಂದ ನಿರ್ವಹಿಸಲಾಗುವುದು ಎಂದು ಹಣಕಾಸು ಸಮಿತಿ ಅಧ್ಯಕ್ಷ ಪ್ರಭು ಹೇಳಿದರು. ಪ್ರಸನ್ನ ಕುಮಾರ್, ಸಾಂಸ್ಕೃತಿಕ ಕಾರ್ಯಕ್ರಮ ಅಧ್ಯಕ್ಷರಾಗಿ ಶ್ರೀ ಸಿದ್ದಿವಿನಾಯಕ ಸೇವಾ ಮಂಡಳಿ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇವೆ. ಈ 46ನೇ ವರ್ಷದ 34 ದಿನ ಕಾರ್ಯಕ್ರಮ ಹಾಗೂ ಒಂದು ದಿನ ಉತ್ಸವದಲ್ಲಿ ನಾವು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳು, ಭರತನಾಟ್ಯ ಹಾಗೂ ಮ್ಯಾಜಿಕ್ ಶೋ ಹಾಗೂ ಸಾರ್ವಜನಿಕರೇ ಭಾಗವಹಿಸಿ ಬಹುಮಾನ ಗಳಿಸುವಂಥ ಕಾರ್ಯಕ್ರಮಗಳು, ವಿಶೇಷ ಪೂಜೆಗಳು, ಈ ಎಲ್ಲವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲ ತುಮಕೂರಿನ ನಾಗರಿಕರು, ನಾಡಿನ ನಾಗರಿಕರು, ಭಕ್ತಾದಿಗಳು ನಮ್ಮ ಈ ಒಂದು ಗಣೇಶೋತ್ಸವಕ್ಕೆ ಆಗಮಿಸಿ ನಮ್ಮ ಎಲ್ಲ ಕಾರ್ಯಗಳನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ಕೋರ್ಕೊತ ಇದ್ದೇವೆ. ಸರಿನಾ? ಡೀಟೈಲ್ ಆಯ್ತು. ಸಿದ್ದಿವಿನಾಯಕ ಪ್ರತಿಷ್ಠಾಪನೆಗೊಂಡು 35 ದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ಪ್ರಸನ್ನ ಕುಮಾರ್ ಹೇಳಿದರು. ದಿನಗಳ ಸಿದ್ದಿವಿನಾಯಕ ಮಹೋತ್ಸವ 5:22 ಬುಧವಾರ 4 ಗಂಟೆಗೆ ಪೆಂಡಾಲ್ನಿಂದ ಹೊರಟು ಸರ್ಕಾರಿ ಕಾಲೇಜ್ ಮೈದಾನ ತಲುಪುತ್ತದೆ. ರಾತ್ರಿ 8 ಗಂಟೆಗೆ ದಸರಾ ಸಮಿತಿ ಮತ್ತು ಸಿದ್ದಿವಿನಾಯಕ ಮಹೋತ್ಸವದ ಜೊತೆಗೂಡಿ ಜಂಟಿ ಉತ್ಸವವನ್ನು ಈ ವರ್ಷದಿಂದ ಪ್ರಾರಂಭಿಸುತ್ತಿದ್ದೇವೆ. ಸುಮಾರು 80 ದೇವರುಗಳೊಂದಿಗೆ ಜೊತೆಗೆ ಸಿದ್ದಿವಿನಾಯಕ ಉತ್ಸವವು ಹೂವಿನ ಮಂಟಪದೊಂದಿಗೆ ಕಲಾತಂಡಗಳೊಂದಿಗೆ ಉತ್ಸವವನ್ನು ಇಡೀ ತುಮಕೂರು ಎಲ್ಲ ರಾಜ ಮರ್ಯಾದೆ ಬೀದಿಗಳಲ್ಲಿ ಮಾರ್ಗದರ್ಶನ ಉತ್ಸವವನ್ನು ನಡೆಸಲಾಗುತ್ತದೆ. ಬೆಳಗಿನ ಜಾವ 5:30ಕ್ಕೆ ಗಾಜಿನ ಮನೆ ನಮ್ಮ ಶ್ರೀ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ 5:30ಕ್ಕೆ ಮತ್ತಿನ ಪ್ರದರ್ಶನದೊಂದಿಗೆ ತೆಪ್ಪೋತ್ಸವದೊಂದಿಗೆ ಸಿದ್ದಿವಿನಾಯಕನನ್ನು ವಿಸರ್ಜನೆ ಮಾಡಲಾಗುತ್ತದೆ. ಮಂಡಳಿಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಣ್ಣಿರಾಜು, ಅಮೋಕ್ ಟಿವಿ, ತುಮಕೂರು. ಬಿಜೆಪಿ ಪಕ್ಷದಿಂದ ಅದ್ಧೂರಿಯಾಗಿ ಜನೋತ್ಸವ ಕಾರ್ಯಕ್ರಮ ನಡೆಸುವ ಬಗ್ಗೆ ಶ್ರೀನಿವಾಸ್ಪುರ ಪಟ್ಟಣದಲ್ಲಿ ಮಾರುತಿ ಸಭಾಭವನದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ ಪಟ್ಟಣದ ಮಾರುತಿ ಸಭಾಭವನದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ದೊಡ್ಡಬಳ್ಳಾಪುರದ ಬಳಿ ಬಿಜೆಪಿ ವತಿಯಿಂದ ಸೆಪ್ಟೆಂಬರ್ 8ನೇ ತಾರೀಕು ನಡೆಯುವಂತಹ ಜನೋತ್ಸವ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ಪುರ ಪಟ್ಟಣದ ಮಾರುತಿ ಸಭಾಭವನದಲ್ಲಿ ಕೋಲಾರ ಜಿಲ್ಲಾಧ್ಯಕ್ಷರಾದ ಡಾ ವೇಣುಗೋಪಾಲ್ ಹಾಗೂ ಶ್ರೀನಿವಾಸ್ಪುರ ತಾಲೂಕಿನ ಅಧ್ಯಕ್ಷರಾದ ಅಶೋಕ್ ರೆಡ್ಡಿರವರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರೊಂದಿಗೆ ಪೂರ್ವಭಾವಿ ಸಭೆ ನಡೆಸಲಾಯಿತು.
ಇನ್ನು ಇದೇ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಸಂಸದರಾದ ಎಸ್ ಮುನಿಸ್ವಾಮಿರವರು ಕಾಂಗ್ರೆಸ್ ಅವರ ವಿರುದ್ಧ ಕಿಡಿಕಾರಿದ್ರು. ಕಾಂಗ್ರೆಸ್ ಅವರು 3 ತಲೆಮಾರು ಆಗುವಷ್ಟು ಹಣವನ್ನ ಮಾಡಿದ್ದಾರೆ ಎಂದು ತಾವೇ ಒಪ್ಪಿಕೊಂಡಿದ್ದಾರೆ. ಆದರೆ ನಮ್ಮ ಬಿಜೆಪಿ ಸರ್ಕಾರ ದೇಶದ ಒಳಿವಿಗಾಗಿ ನಮ್ಮ ಬಿಜೆಪಿ ಸರ್ಕಾರ ನಡೆಯುತ್ತಿದೆ. ಸುಖ ಸುಮ್ಮನೆ ಬಿಜೆಪಿ ಸರ್ಕಾರದ ವಿರುದ್ಧ 40% ಸರ್ಕಾರ ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಎಂದರು. 8ನೇ ತಾರೀಖು ದೊಡ್ಡಬಳ್ಳಾಪುರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಸಾಧನೆಗಳ ಬಗ್ಗೆ ರಾಜ್ಯ ಸರ್ಕಾರದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರವರು, ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ ಏನು ಜನಪರವಾದಂಥ ಕೆಲಸಗಳನ್ನು ಮಾಡಿದ್ದರು, ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಜನಪರವಾದಂಥ ಯೋಜನೆಗಳು, ಮತ್ತು ಮುಂದಿನ ಚುನಾವಣೆಗಳಲ್ಲಿ ನಾವು ಯಾವ ರೀತಿ ಮಾಡಬೇಕು ಅಂತೇಳಿ ಜನೋತ್ಸವ ಕಾರ್ಯಕ್ರಮವನ್ನು ನಮ್ಮ ಬೆಂಬಲಪುರದಲ್ಲಿ ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕನಿಷ್ಠ ಒಂದು 10ರಿಂದ 15 ಸಾವಿರ ಜನ ಬಂದು ಒಟ್ಟಾರೆ ಅವರೇನು ಸಿದ್ದರಾಮೋತ್ಸವ ಮಾಡಿದ್ರು, ಹಣ ಎಂಡ ತುಂಡು ಗುಂಡು ಎಲ್ಲ ಕೊಟ್ಟು ಆ ಥರ ಎಲ್ಲ ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಾರ್ಟಿ ಈ ದೇಶಕ್ಕೆ ಪರವಾಗಿರ್ತಕ್ಕಂಥ ಪಾರ್ಟಿ, ಅದಕ್ಕೋಸ್ಕರ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ನಮ್ಮ ವೇಣುಗೋಪಾಲ್ ಅವರು, ವಿಜಯನಾರಾಯಣ ಅವರು, ಮಾಜಿ ಶಾಸಕರ ಮುಖ್ಯಮಂತ್ರಿ ಎಲ್ಲ ಲಕ್ಷ್ಮಣಗೌಡರು, ಎಲ್ಲ ಅಶೋಕ್ ಅವರು, ಚಂದ್ರವರವರು ಎಲ್ಲರೂ ಸೇರಿ ಶ್ರೀನಿವಾಸ ಸರ್ ಉಸ್ತುವಾರಿ ಸಚಿವರ ವಿರುದ್ಧ ಕಾಂಟ್ರಾಕ್ಟ್ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಸರ್ ಕೋಲಾರಲ್ಲಿ. ಸರ್ ನೋಡಿ, ನಮ್ಮಲ್ಲಿ ಉಸ್ತುವಾರಿ ಸಚಿವರಾಗಲಿ ಅಥವಾ ಯಾರೇ, ಇನ್ನು ಕಾಂಗ್ರೆಸ್ ಸರ್ಕಾರದವರು ಶ್ರೀ ಶಕ್ತಿ ಸಂಘದ ಮಹಿಳೆಯರಿಗೆ ಸಾಲ ವಿತರಣೆ ಮಾಡುವುದು, ನಬಾರ್ಡ್ ಬ್ಯಾಂಕ್ ವತಿಯಿಂದ ಬರುವಂತಹ ಹಣವನ್ನ ಶ್ರೀಶಕ್ತಿ ಸಂಘದ ಮಹಿಳೆಯರಿಗೆ ಸಾಲ ವಿತರಣೆ ಮಾಡುತ್ತಾರೆ. ಆದರೆ ಕಾಂಗ್ರೆಸ್ಸಿನವರು ಸ್ವಂತ ತಮ್ಮ ಮನೆಯಿಂದ ಹಣ ತಂದು ಹಂಚುವಂತೆ ವರ್ತನೆ ಮಾಡುತ್ತಿದ್ದಾರೆ. ವಿತರಣೆ ಮಾಡುವ ಹೆಸರಿನಲ್ಲಿ ವೋಟ್ ಬ್ಯಾಂಕಿನ ರಾಜಕಾರಣ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷ ಎಂದರು. ಅಥವಾ ಯಾರೇ ಭಾರತೀಯ ಜನತಾ ಪಾರ್ಟಿಯವರು ಕಾಂಟ್ರಾಕ್ಟ್ಗಳ ಹತ್ರ ಹೋಗಿ ಕಮಿಷನ್ ಇನ್ನೊಂದು ಮತ್ತೊಂದು ಕೇಳೋದನ್ನ ಇಟ್ಕೊಂಡಿಲ್ಲ. ಆ ಥರ ಏನಾದರೂ ಇದ್ದರೆ ಮೂರು ಕಾಲು ವರ್ಷದಿಂದ ಸಂಸತ್ನ ಆಗಿದ್ದೀವಿ, ನಿಮ್ಮ ಗಮನಕ್ಕೆ ಯಾವಾಗ ಬಂದುಬಿಟ್ಟಿದ್ದು, ನಾವೇನಿದ್ದಾರೆ ಜೋಪಿಂದ ಖರ್ಚು ಮಾಡ್ಕೊಂಡು ಹೋಗ್ತೀರಿ ಹೊರತು ಆ ಥರದ್ದು ನಮಗೇನು ಅವಶ್ಯಕತೆ ಇಲ್ಲ. ಕಳಪೆ ಕಾಮಗಾರಿಗಳು ಮಾಡಿರ್ತಕ್ಕಂಥ ಕೆಲವು ಕಾಂಟ್ರಾಕ್ಟ್ಗಳು ಇದ್ದಾರೆ, ಅದನ್ನು ರಸ್ತೆ ಕೆಲಸಗಳನ್ನು ಪರಿಶೀಲನೆ ಮಾಡಬೇಕಂತ ಹೇಳಿದಾಗ ಹೋಗಿ ಬೇರೆ ಕಡೆ ಅದನ್ನು ಹೇಳಿದಾಗ ಈ ಥರ ಗುಂಡೆ ಪುಸ್ತಕವ್ದು ಬಿ ಜೆ ಪಿ ಮೇಲೆ ಆರೋಪ ಮಾಡೋದು ಬೇರೆ ಏನಿಲ್ಲ. ಅದಕ್ಕೋಸ್ಕರ ಈ ರೀತಿ ಸುಳ್ಳು ಆರೋಪಗಳನ್ನು ಏನು ಕೆಂಪಣ್ಣರು ಮಾಡಿದರೆ ಅವ್ರ ಹತ್ರ ಏನಾದರೂ ಆಧಾರ, ಅವ್ರ ಹತ್ರ ಏನಾದರೂ ಪ್ರೂಫ್ ಇದ್ದರೆ ಮಾಧ್ಯಮದ ಮುಂದೆನೂ ಇಡ್ಬೋದು, ರಾಜ್ಯಪಾಲರಿಗೂ ಕೊಡ್ಬೋದು, ಲೋಕಾಯುಕ್ತರಿಗೂ ಕೊಡ್ಬೋದು, ಎ ಸಿ ಬಿ ಕೊಡ್ಬೋದು, ಕೊಟ್ಬಿಟ್ಟು ಅದನ್ನು ಪ್ರೂವ್ ಮಾಡ್ಕೊಂಡು ಅದು ಬಿಟ್ಬಿಟ್ಟು ಗಾಳಿಯಲ್ಲಿ ಕೊಂಡೋಡಿದ್ರೆ ಹೆಂಗೆ? ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಚೆನ್ನಾಗಿ ಆಟವಾಡುವವರು ಚೆನ್ನಾಗಿ ಓದುತ್ತಾರೆ, ಉತ್ತಮ ಅಂಕಗಳನ್ನು ಗಳಿಸುತ್ತಾರೆ. ಆದ್ದರಿಂದ ಆಟವಾಡುವ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಎಂದು ಹಿರಿಯ ಕ್ರೀಡಾಪಟು ಆರ್ ಅಶೋಕ್ ಕುಮಾರ್ ಗೌರಿಬಿದನೂರಿನಲ್ಲಿ ಕರೆ ನೀಡಿದರು. ನಗರದ ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ 8ನೇ ರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಪಂದ್ಯಾವಳಿಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಿ ಮಾತನಾಡಿ, ಹಿಂದೆ ನಗರದಲ್ಲಿ ನಿರಂತರವಾಗಿ ಪಂದ್ಯಾವಳಿಗಳು ನಡೆಯುತ್ತಿದ್ದವು, ನಾವು ಸಂಘಟಿಸುತ್ತಿದ್ದೇವೆ ಎಂದರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳು ಓಡೋಡಿ ಬರುತ್ತಿದ್ದರು ಎಂದು ಹೇಳಿದರು. ಅದು ಬಾಸ್ಕೆಟ್ಬಾಲ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಶಟಲ್ ಬ್ಯಾಡ್ಮಿಂಟನ್ ಇರ್ಬೋದು, ಯಾವುದೇ ಕ್ರೀಡೆಗಳು ಗೌರಿಬಿದನೂರಿನಲ್ಲಿ ಬಹಳಷ್ಟು ನಡೀತಾ ಇತ್ತು. ನಾವು ಹೋದ ಹುಡುಗರಿಂದ ನಾವು ಅವತ್ತು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಗೋಲ್ಡ್ ಮೆಡಲ್ ಟೂರ್ನಮೆಂಟ್ಗಳನ್ನ ನಾವು ಗೌರಿಬಿದನೂರಿನಲ್ಲಿ ಮಾಡಿದ್ದೀವಿ. ಆದರೆ ಕೆಲ ವರ್ಷಗಳ ಕಾಲ ನಗರದಲ್ಲಿ ಕ್ರೀಡಾ ಚಟುವಟಿಕೆಗಳು ಸ್ಥಗಿತಗೊಂಡಿದ್ದವು, ಇದೀಗ ಪ್ರಾರಂಭವಾಗಿದೆ. ಇದು ಆಶಾದಾಯಕ ಬೆಳವಣಿಗೆ, ಇದನ್ನು ಹೀಗೆ ಮುಂದುವರಿಸಿಕೊಂಡು ಹೋಗಬೇಕು. ಯಾವುದೇ ಕ್ರೀಡಾಪಟು ಯಾವುದೇ ಸಮಯದಲ್ಲಿ ನನ್ನ ನೆರವನ್ನು ಪಡೆದುಕೊಳ್ಳಬಹುದು, ನಾನೊಬ್ಬ ಕ್ರೀಡಾಪಟುವಾಗಿ ಕ್ರೀಡೆಗಳಿಗೆ ಎಲ್ಲ ರೀತಿಯ ನೆರವು ನೀಡಲು ಸದಾ ಸಿದ್ಧ ಎಂದರು. ಗೌರಿಬಿದನೂರಿನಲ್ಲಿ ಯಾವುದೇ ಟೂರ್ನಮೆಂಟ್ ನಾನು ವಾಲಿಬಾಲ್ ಆಗ್ಬೋದು, ಬಾಸ್ಕೆಟ್ಬಾಲ್ ಆಗ್ಬೋದು, ಮತ್ತೊಂದು ಯಾವುದೇ ಆಟನ ನಾವು ಸ್ಪಾನ್ಸರ್ ಮಾಡ್ತಾ ಇದ್ದೀವಿ. ಗೌರಿಬಿದನೂರು ಅಂದರೆ ಒಂದು ಕಾಲದಲ್ಲಿ ಬಹಳ ಪ್ರಸಿದ್ಧಿ ಪಡೆದಿತ್ತು,
ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಮಧ್ಯ ಕೆಲವು ವರ್ಷಗಳು ಕ್ರೀಡೆಗೆ ಪ್ರೋತ್ಸಾಹ ಇದೆ ಆಗಿದೆ. ಯಾಕೆ ಅಂದರೆ ಅದು ಪೇರೆಂಟ್ಸ್ ಇಲ್ಲ. ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ಮಕ್ಕಳನ್ನ ಬರೀ ಓದಕ್ಕೆ ಕಳಿಸ್ತಾರೆ. ನಾನು ಸಹ ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಆಟ ಆಡ್ತಾ ಇದ್ರು ಕೂಡ ನಾನೇನೋ ಆಡೋದಕ್ಕೆ ಬಿಟ್ಬಿಟ್ಟಿದ್ದೆ. ಆದರೆ ನನ್ನ ಮನೆಯವರು ಎಸ್ ಎಲ್ ಸಿ ಎಕ್ಸಾಮ್ ಬಂದಿದ್ದು ಯಾವುದು ಟೂರ್ನಮೆಂಟ್ಗೆ ಹೋಗ್ಬೇಡ, ಯಾವ್ದು ಇದಕ್ಕೆ ಹೋಗ್ಬೇಡ ಅಂತ ನನ್ನ ಮಕ್ಕಳನ್ನ ತಂದಿದ್ದೇನೆ. ಹಾಗಾಗಿ ನಾವು ಆದರೆ ನಮ್ಮ ಕಾಲೇಜಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಏನು ಅಂದರೆ ನ್ಯಾಷನಲ್ ಕಾಲೇಜಲ್ಲಿ ನಮ್ಮ ಅಣ್ಣವರು ಮತ್ತು ನಮ್ಮ ಚಿಕ್ಕಣ್ಣ ದೊಡ್ಡವರೆಲ್ಲಾನು ವಾಲಿಬಾಲ್ ಆಡಿದ್ರೆ ಹಬ್ಬ, ವಾಲಿಬಾಲ್ ಆಡಿದ್ರೆ ಹಬ್ಬ. ನಿಜವಾಗಿಯೂ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತದೆ. ನಿಜವಾಗಿಯೂ ಹೇಳ್ತಾರೆ ಈಗ ತಕ್ಷಣಕ್ಕೆ ನಮ್ಮ ಮೈ ಮೇಲೆ ಕೂದಲು ರೋಮಾಂಚನ ಆಗ್ತದೆ. ಯಾಕೆಂದರೆ ನಿಜವಾಗಿಯೂ ಹೇಳ್ತಾರೆ ನನ್ನ ಚಿಕ್ಕಂದಿನ ಒಂದು ನೆನಪಿನ ಮಾತುಗಳು ಇವು. ನಿಜವಾಗಿಯೂ ನಾವು ಹಬ್ಬದ ಥರ ಆಚರಣೆ ಮಾಡಿದ್ವಿ. ವಾಲಿಬಾಲ್ ಮ್ಯಾಚ್ ನಡೀತಾ ಇದ್ದೇವೆ ನ್ಯಾಷನಲ್ ಕಾಲೇಜಲ್ಲಿ ಅಂದರೆ ಅದು ಸಹ ಒಂದೇನೋ ಒಂದು ಹಬ್ಬ ಇದ್ದಂತೆ ನಮಗೆ. ಅದೇ ರೀತಿಯಲ್ಲಿ ಆ ಒಂದು ನಿಟ್ಟಿನಲ್ಲಿ ನಾವು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಗೈಡೆನ್ಸಲ್ಲಿ ನಾವು ಬೆಳೆದಿದ್ದೇವೆ. ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ಎಲ್ಲ ನಡೆಯಲಿಕ್ಕೆ ಕಾರಣನೇ ಅವರ ಒಂದು ಮಾರ್ಗದರ್ಶನ ಉತ್ತೇಜನ ಚಿಕ್ಕಂದಿನಿಂದ. ಯಾಕಂದ್ರೆ ಪಂದ್ಯಾವಳಿಯಲ್ಲಿ ಒಟ್ಟು 650 ಕರಾಟೆ ಪಟುಗಳು ಭಾಗವಹಿಸಿದ್ರು. ಮಹಾರಾಷ್ಟ್ರದ ತಂಡ ಪ್ರಥಮ ಬಹುಮಾನವನ್ನ ಪಡೆದರೆ ಕರ್ನಾಟಕ ಎರಡನೇ ಬಹುಮಾನ ಪಡೆಯಿತು. ಪಂದ್ಯಾವಳಿಯಲ್ಲಿ ಆಂಧ್ರಪ್ರದೇಶ ಮತ್ತು ತಮಿಳುನಾಡು ತಂಡಗಳು ಭಾಗವಹಿಸಿದ್ದವು. ಪಂದ್ಯಾವಳಿಗಳನ್ನ ಅರ್ಜುನ್ ಮತ್ತು ಚಂದ್ರಶೇಖರ್ ಆಯೋಜಿಸಿದ್ರು. ವೇಣು, ಗೋಪಾಲ್, ಪ್ರಕಾಶ್, ಭಾರ್ಗವ್ ರೆಡ್ಡಿ ಮುಂತಾದವರು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರ್. ಬಿಜೆಪಿ ಪರ್ಸೆಂಟೇಜ್ ಪಕ್ಷವಾಗಿದ್ದರೆ ಕಾಂಗ್ರೆಸ್ ಮುಖ್ಯಮಂತ್ರಿ ಪದವಿಗಾಗಿ ಕಿತ್ತಾಡೋ ಪಕ್ಷವಾಗಿದೆ. ಇನ್ನು ಜೆಡಿಎಸ್ ಕೇವಲ 20 ಸೀಟ್ ಗೆದ್ದರೆ ಸಾಕು ಎಂದು ಕುಂತಿದೆ ಎಂದು ಆಮ್ ಆದ್ಮಿ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ವಾಗ್ದಾಳಿ ಗುಬ್ಬಿಯಲ್ಲಿ ನಡೆಸಿದರು. ಪಟ್ಟಣದ ಎಸ್ಎಂ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ಗುಬ್ಬಿ ತಾಲೂಕು ಗ್ರಾಮ ಸಂಪರ್ಕ ಅಭಿಯಾನ ಹಾಗೂ ಕಾರ್ಯಕರ್ತರ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಪಕ್ಷ ಗ್ರಾಮೀಣ ಭಾಗಗಳ ಅಭಿವೃದ್ಧಿ, ಬಡವರ ಕಲ್ಯಾಣ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಹಲವು ಪ್ರಣಾಳಿಕೆಗಳನ್ನು ಇಟ್ಟುಕೊಂಡು ಕೆಲಸ ಮಾಡುತ್ತಿದೆ. ಈಗಾಗಲೇ ದೆಹಲಿ ಮತ್ತು ಪಂಜಾಬ್ನಲ್ಲಿ ನಮ್ಮ ಪಕ್ಷ ಯಾವ ರೀತಿ ಕೆಲಸ ಮಾಡುತ್ತಿದೆ ಎಂಬುದು ಪ್ರತಿಯೊಬ್ಬರಿಗೂ ತಿಳಿದಿದೆ ಎಂದರು. ಪಕ್ಷವಾಗಿ ಮದುವೆಯಾಗುವುದರ ಜೊತೆಗೆ ಮತ್ತೆ ಪಕ್ಷವಾಗಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಚಿಂತನೆಯಲ್ಲಿ ನಾವೆಲ್ಲ ಬಂದಿದ್ದೀವಿ. ಹಾಗಾಗಿ ನಾವು ನೀವು ಸ್ವಲ್ಪ ಆಳವಾಗಿ ಚಿಂತನೆಯನ್ನು ಮಾಡಬೇಕು. ಭಾಷಣ ಅನ್ನೋದಕ್ಕಿಂತ ಈ ಒಂದು ರೀತಿಯಲ್ಲಿ ಒಬ್ಬರಿಗೊಬ್ಬರು ತರಬೇಕು. ನಮಗೆ ನೀವು ತರಬೇಕು, ನಿಮಗೆ ನಾವು ತರಬೇಕು. ಯಾರು ಮಾತಾಡಬೇಕು, ಯಾರು ರಾಜಕೀಯ ಮಾತಾಡಬೇಕು. ಎಎಪಿ ಪಕ್ಷದ ರಾಜ್ಯ ಸಂಚಾಲಕ ಪೃಥ್ವಿ ರೆಡ್ಡಿ ಮಾತನಾಡಿ, ಭ್ರಷ್ಟಾಚಾರದ ಕಳೆಯನ್ನು ತೆಗೆಯಬೇಕು ಎಂದರೆ ಅದು ಪುರಕೆಯಿಂದ ಮಾತ್ರ ಸಾಧ್ಯ. ರಾಜ್ಯದಲ್ಲಿ ಈಗಾಗಲೇ ನಮ್ಮ ಪಕ್ಷ ಗ್ರಾಮೀಣ ಭಾಗದಲ್ಲಿ ಸಂಘಟನೆಯಲ್ಲಿ ತೊಡಗಿದ್ದು ನಮಗೆ ಒಂದು ಅವಕಾಶ ಕೊಟ್ಟಲ್ಲಿ ರಾಜ್ಯದ ಬದಲಾವಣೆಯನ್ನು ತರಲು ನಾವು ಸಿದ್ಧವಿದ್ದೇವೆ ಎಂದರು. ಶ್ರೀನಿವಾಸ್ ಅವರು ಪ್ರತಿಪಕ್ಷದಲ್ಲಿದ್ದರು, ಪಾಪ ಅವ್ರ ಕೈಯಲ್ಲಿ ಇರಲಿಲ್ಲ ಅಂತ ಅವ್ರ ಮಾತು ನಂಬಿದ್ರೇನು? ಈ ಜಿಲ್ಲೆಯಿಂದ ಶಿಕ್ಷಣ ಮಂತ್ರಿ ನೀವೇ ಕೊಟ್ಟಿರೋದು ಹೌದಾ? ನಮ್ಮ ಟೆಕ್ಸ್ಟ್ ಬುಕ್ಸ್ ನ ಬದಲಾಯಿಸ್ಲಿಕ್ಕೆ ನೋಡಿದ್ರು, ಆದ್ರೆ ನಮ್ಮ ಸರ್ಕಾರಿ ಶಾಲೆನ ಬದಲಾಯಿಸ್ಲಿಕ್ಕೆ ಅವರಿಗೆ ತಲೆ ಬರಲಿಲ್ಲ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಒಂದು ಒಳ್ಳೆ ಶೌಚಾಲಯ ಕಟ್ಟ ಅಷ್ಟು ಬುದ್ಧಿ ಇಲ್ಲ ಅವರಿಗೆ. ಇನ್ನೊಂದು ಕಡೆ ಕಾನೂನು ಮಂತ್ರಿನೂ ನೀವೇ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿರೋದು. ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸಂಭಾವ್ಯ ಅಭ್ಯರ್ಥಿ ಪ್ರಭುಸ್ವಾಮಿ ಮಾತನಾಡಿ, ತಾಲೂಕಿನಲ್ಲಿ 20 ವರ್ಷದಿಂದ ಶಾಸಕರಾಗಿರುವ ಎಸ್ಆರ್ ಶ್ರೀನಿವಾಸ್ ಯಾವುದೇ ಅಭಿವೃದ್ಧಿ ಮಾಡಿಲ್ಲ, ಕನಿಷ್ಠ ರಸ್ತೆಗಳು ತಾಲೂಕಿನಲ್ಲಿ ಸರಿಯಾಗಿಲ್ಲ ಎಂದು ತಿಳಿಸಿದರು. ಅಥವಾ ನಮ್ಮ ದೌರ್ಭಾಗ್ಯ ಇವತ್ತು ಗುಬ್ಬಿ ತಾಲೂಕು
ಕಾರ್ಯಕ್ರಮಕ್ಕೂ ಮುನ್ನ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯ ಆವರಣದಿಂದ ಕಲ್ಯಾಣ ಮಂಟಪದವರೆಗೆ ಜಾಥಾ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ವಲಯ ಸಂಚಾರಕ ಡಾಕ್ಟರ್ ವಿಶ್ವನಾಥ್, ಡಾಕ್ಟರ್ ಉಮಾಶಂಕರ್, ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ವೆಂಕಟೇಶ್, ತಾಲೂಕು ಘಟಕ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ನೂರಾರು ಕಾರ್ಯಕರ್ತರು, ವಿವಿಧ ತಾಲೂಕು ಎಎಪಿ ಮುಖಂಡರು ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ದೊಡಗುಣಿ. ತಿಪಟೂರಿನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಟೈಮ್ಸ್ ಪಿಯು ಕಾಲೇಜನ್ನ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಉದ್ಘಾಟಿಸಿದರು. ನಗರದ ಬಸಪ್ಪ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ನೆರವೇರಿಸಿದರು. ನಂತರ ಮಾತನಾಡಿದ ಸಚಿವರು, ಶಿಕ್ಷಣದ ಎಲ್ಲ ಆವಿಷ್ಕಾರಗಳಿಗೆ ಭಾರತೀಯ ಗುರುಕುಲ ಶಿಕ್ಷಣ ಪದ್ಧತಿಯೇ ಮೂಲವಾಗಿದೆ. ನಮ್ಮ ಶಿಕ್ಷಣ ಮಾನವೀಯ ಮೌಲ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದೆ ಹಾಗೂ ವಿಶ್ವದ ಬೆಳವಣಿಗೆಗೆ ಪೂರಕವಾಗಿ ಬದಲಾಗಬೇಕು. ಇತಿಹಾಸ ತಿಳಿಸುವ ಇತಿಹಾಸಗಾರರ ಬಗ್ಗೆ ಪ್ರಕೃತಿಯ ವಿಸ್ಮಯಗಳನ್ನು ತಿಳಿಸುವ, ಹವಾಮಾನದಲ್ಲಿ ಏರು ಇಳಿತಗಳನ್ನು ತಿಳಿಸುವ, ವೈಜ್ಞಾನಿಕಗಳ ಬಗ್ಗೆ ತಿಳಿದುಕೊಳ್ಳುವ ಹಂಬಲ ಮಕ್ಕಳಲ್ಲಿ ಮೂಡಿಬರಬೇಕು. ಈ ದೇಶದ ನಿಜವಾದ ಇತಿಹಾಸವನ್ನ ತಿಳಿಸುವಂತ ಹಿಸ್ಟೋರಿಯನ್ಸ್ ಬೇಕಾಗ್ತದೆ. ಈ ಭೂಮಿಯ ಬಗ್ಗೆ ತಿಳಿಸೋದಕ್ಕೆ ಜಿಯೋಲಜಿಸ್ಟ್ಗಳು ಬೇಕಾಗ್ತದೆ. ಹವಾಮಾನದ ಬಗ್ಗೆ ತಿಳಿಸುವಂತ ವಿಜ್ಞಾನಿಗಳು ಬೇಕಾಗ್ತದೆ. ಪ್ರಕೃತಿಯನ್ನ ಅರ್ಥ ಮಾಡಿಕೊಳ್ಳುವಂತ ಎಕಾಲಜಿಸ್ಟ್ಗಳು ಬೇಕಾಗ್ತದೆ. ಯಾಕೆಂದ್ರೆ ಯಾರು ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಪ್ರಕೃತಿಯನ್ನ ಅರ್ಥ ಮಾಡ್ಕೊಂಡ್ರು, ಪ್ರಕೃತಿಯ ಮಧ್ಯೆ ಬದುಕಬೇಕು, ಆ ಬದುಕಿನಲ್ಲಿ ಜೀವನ ಇದೆ ಅಂತ ಅಂದಂತ ವಿಷಯಗಳು ಯಾವುದಾದ್ರೂ ಜೀವ ಇದೆಯೋ ಆ ಜೀವ ಇರುವಂತ ಎಲ್ಲಕ್ಕೂ ಬದುಕುವಂತ ಹಕ್ಕಿದೆ ಅಂತ ಹೇಳಿದಂತ ದೇಶ ಇದೆ. ಅಂತ ದೇಶದಲ್ಲಿ ಪ್ರತಿಯೊಂದನ್ನು ವೈಜ್ಞಾನಿಕವಾಗಿ ನೋಡುವಂತ ಮಾನಸಿಕತೆ ನಮಗೆ ನಮ್ಮ ಪೂರ್ವಜರು ನಮಗೆ ಕಲಿಸಿದರು. ಪ್ರತಿಯೊಂದನ್ನು ವೈಜ್ಞಾನಿಕವಾಗಿ ಆದರೆ ಸಾವಿರ ವರ್ಷದ ಆಡಳಿತ ಕಾಲದಲ್ಲಿ ಈ ಥರದ ವ್ಯವಸ್ಥೆಗಳೆಲ್ಲ ಹೋಗಿದ್ದ ಕಾರಣಕ್ಕೋಸ್ಕರನೇ ಈ ದೇಶದಲ್ಲಿ ಉದ್ಯೋಗಕ್ಕೋಸ್ಕರ ಜ್ಞಾನ ಅನ್ನುವಂಥ ವಿಷಯವಾಗಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಹೊಟ್ಟೆಯ ಹಸಿವಿಗಿಂತ ಜ್ಞಾನದ ಹಸಿವಿರಬೇಕು. ಜ್ಞಾನದ ಹಸಿವು ಹೆಚ್ಚಾದಂತೆ ಉತ್ತಮ ಜ್ಞಾನಿಯಾಗಿ ಬೆಳೆಯುತ್ತಾನೆ. ಪ್ರತಿ ವಿದ್ಯಾರ್ಥಿಯ ಹಿಂದೆ ತಂದೆ ತಾಯಿಯ ಬೆವರಿನ ಶ್ರಮವಿದೆ ಎಂದರು. ಏ ನನಗೆ ಪುಸ್ತಕ ಓದಕ್ಕಾಗಲಿಲ್ಲ, ಯಾಕಪ್ಪ ಇದು ರುಚಿ ನಮ್ಮ ಜೀವನ ಅರ್ಥ ಆಗ್ತದೆ ಪ್ರಶ್ನೆ ಮಾಡ್ತಿದ್ದೀನಿ. ಆಯ್ತಪ್ಪ, ಹೆಸರು ಬೇರೆ ನಮ್ಮ ಊರಿನಲ್ಲಿ ಈ ಭಾಗದ ಅನೇಕ ವ್ಯಕ್ತಿತ್ವಗಳನ್ನು ಈ ಭಾಗದ ಪ್ರಶ್ನೆಗಳನ್ನು ಅನೇಕ ಕಾದಂಬರಿಗಳನ್ನು ಹೇಳ್ಕೊಟ್ಟಿದ್ದಾರೆ. ನಾನು ಐವತ್ತು ಸಾವಿರ ಕಾದಂಬರಿ ಓದಿರುವ ರುಚೆ ಅಂದರೆ ಯಾವ ನಾವು ಯೋಚನೆ ಮಾಡಿದ್ದೀವಿ. ಒಬ್ಬ ಸಾಹಿತ್ಯ ಪುಸ್ತಕವನ್ನು ನಾವು ಹುಡುಕಿ ಓದಲೇಬೇಕು ಅಂದರೆ ಪ್ರಬಂಧದಲ್ಲಿ ಓದಿದ್ದೇವೆ ಅಂತ ನಾವು ಯಾಕೆ ಯೋಚನೆಯನ್ನು ಮಾಡಲಿಲ್ಲ. ನಿಜ, ನಾವು ಆಟ ಮಾಡ್ತಿದ್ದೇವೆ, ಎಲ್ಲ ಮೊಬೈಲ್ ಬೇಕು ನೋಡಿ. ದುರಂತ ಹೆಂಗಿದೆ, ಕಾಲ ಹೆಂಗಿದೆ ಅಂದರೆ ಯಾವ ಮಕ್ಕಳ ಕೈಯಲ್ಲಿ ಮೊಬೈಲನ್ನು ಕೊಡಬೇಡಿ, ಒಟ್ಟರೆ ಮಕ್ಕಳು ಹಾಳಾಗ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಂಥ ಸಂದರ್ಭ ಕೋವಿಡ್ ಬಂದ ಮೇಲೆ ಆ ಥರ ಯಾರ್ಯಾರು ಹೇಳ್ತಾ ಇದ್ದೀವಿ. ಇನ್ನು ಆಡಳಿತಾಧಿಕಾರಿ ಅನೂಪ್, ಪ್ರಾಂಶುಪಾಲರಾದ ಪ್ರದೀಪ್ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಮಂಜುನಾಥ್, ಹಾಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು. ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ನಗರದ ಪೊಲೀಸ್ ಠಾಣೆ ಆವರಣದಲ್ಲಿ ಇಂದು ಪೊಲೀಸರು ರೌಡಿಗಳ ಪರೇಡ್ ನಡೆಸಿದರು. ನೂತನವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ವಹಿಸಿಕೊಂಡಿರುವ ಬಿಎಸ್ ನಂದಕುಮಾರ್ ರೌಡಿಗಳ ಪರೇಡ್ ನಡೆಸಿ ಪ್ರತ್ಯೇಕವಾಗಿ ರೌಡಿಗಳ ಸ್ವವಿವರ ಪಡೆದುಕೊಂಡರು. ಯಾವುದೇ ಅಪರಾಧ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು, ಹಬ್ಬದ ಸಂದರ್ಭದಲ್ಲಿ ಬಾಲ ಬಿಚ್ಚದಂತೆ ಖಡಕ್ ಎಚ್ಚರಿಕೆ ನೀಡಿದ್ರು. ಸುಮಾರು 60 ಹೆಚ್ಚು ರೌಡಿಗಳು ಪರೇಡ್ನಲ್ಲಿ ಭಾಗವಹಿಸಿದ್ದರು.
ಈ ಸಂದರ್ಭದಲ್ಲಿ ನಗರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್, ಗ್ರಾಮಾಂತರ ಠಾಣೆ ಸಬ್ ಇನ್ಸ್ಪೆಕ್ಟರ್ ಸತೀಶ್ ಕೆ, ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಬೆಳಗಾವಿಯ ಕಿತ್ತೂರು ಮತಕ್ಷೇತ್ರದಲ್ಲಿ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಜನರ ಸೇವೆಗಾಗಿ ಬಂದಿರುವ ಶಾಸಕ ಮಹಂತೇಶ್ ದೊಡ್ಡಗೌಡರ್ ಹುಟ್ಟುಹಬ್ಬದ ವಿಶೇಷ ಪೂರ್ವಭಾವಿ ಸಭೆ ನಡೆಯಿತು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಮತಕ್ಷೇತ್ರದಲ್ಲಿ ಬರುವ ಎಂಕೆ ಹುಬ್ಬಳ್ಳಿ ಹೊರವಲಯದಲ್ಲಿ ನಡೆಯಲಿರುವ ಶಾಸಕ ಮಹಂತೇಶ್ ದೊಡ್ಡಗೌಡರವರ ಇದೇ ಸೆಪ್ಟೆಂಬರ್ 2ರಂದು 49ನೇ ಹುಟ್ಟುಹಬ್ಬಕ್ಕೆ ಬೃಹತ್ ಮಟ್ಟದಲ್ಲಿ ಆಸನಗಳ ವ್ಯವಸ್ಥೆಯ ಸಿದ್ಧತೆ ಹಾಗೂ ವಿಶೇಷವಾದ ಸೇವೆ ನೀಡುತ್ತಿರುವ ಶಾಸಕರು ಹಾಗೂ ಅವರ ಅಭಿಮಾನಿ ಬಳಗದಿಂದ ಪೂರ್ವಭಾವಿ ಸಭೆ ನಡೆಯಿತು. ತಮ್ಮ ಹುಟ್ಟುಹಬ್ಬದ ದಿನ ಕಿತ್ತೂರು ಭಾಗದ ಜನತೆಗೆ ವಿಶಿಷ್ಟವಾದ ರೀತಿಯಲ್ಲಿ ಅತ್ಯುತ್ತಮವಾದ ಸೇವೆಯ ಕೊಡುತ್ತಿರುವ ಶಾಸಕ ಮಹಂತೇಶ್ ದೊಡ್ಡಗೌಡರ್ ಎಂದು ಮುಖಂಡರು ತಿಳಿಸಿದರು. ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರ, ದೇಹದಾನಕ್ಕಾಗಿ ಹೆಸರು ನೋಂದಣಿ ಸೇರಿದಂತೆ ವಿವಿಧ ಸೇವೆಗಳು ಜರುಗಲಿವೆ. ಭೋಜನದ ವ್ಯವಸ್ಥೆಯನ್ನು ಸಹಿತ ಸುವ್ಯವಸ್ಥಿತವಾಗಿ ಮಾಡಬೇಕನ್ನುವಂಥದ್ದು ನಮ್ಮೆಲ್ಲ ಗೆಳೆಯರ ಬಾಂಧವರ ಒಂದು ಯೋಜನೆ ಆಗಿದೆ. ಅದನ್ನು ಸುವ್ಯವಸ್ಥಿತವಾಗಿ ಈ ಒಂದು ಕ್ಷೇತ್ರದಲ್ಲಿ ಬಹಳ ಒಂದು ಶಿಸ್ತಿನಿಂದ ಅದನ್ನು ಮಾಡಬೇಕನ್ನುವಂಥದ್ದು ನಮ್ಮ ಗೆಳೆಯರ ಬಳಗದ ಇಚ್ಛೆ ಇದೆ. ಅದಕ್ಕೆ ಅನುಗುಣವಾಗಿ ಕನಿಷ್ಠ 35,000 ಜನರನ್ನು ಸೇರಿಸಿ ಅದರ ಒಂದು ಸವಿಯನ್ನು ಅನ್ನುವಂಥ ಒಂದು ಯೋಜನೆಯನ್ನು ನಮ್ಮ ಗೆಳೆಯರ ಬಳಗ ಹಮ್ಮಿಕೊಂಡಿದೆ. ಅದಕ್ಕಾಗಿ ತಾವೆಲ್ಲ ಮಾಧ್ಯಮ ಮಿತ್ರರು ಸಹಿತ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ತಾವೆಲ್ಲರೂ ಸಹಕರಿಸಬೇಕು ಅನ್ನುವಂಥದ್ದನ್ನು ಈ ಮೂಲಕ ತಮ್ಮಲ್ಲಿ ಕರೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ತಾವು ಸಹಿತ ಇದನ್ನು ಸಹಕರಿಸಿ ಇದರ ಯಶಸ್ಸಿಗೆ ತಾವು ಸಹಿತ ಶ್ರಮಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಅದರಂತೆ ಈ ಒಂದು ಕಾರ್ಯಕ್ರಮ ಕುರಿತು ಇನ್ನೂ ನಮ್ಮ ಆತ್ಮೀಯ ಗೆಳೆಯರ ಬಳಗದ ಹಿರಿಯರಾದಂಥ ಶ್ರೀ ಚನ್ನಪ್ಪನ ಅವರು ಇರ್ಬೋದು, ಶ್ರೀಕರ್ ಅವರು ಇರ್ಬೋದು, ಡಾಕ್ಟರ್ ಪರ್ವಣ್ಣವರು ಸಹಿತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಯವಿಟ್ಟು ಸಹಕರಿಸಿ. ಕಳೆದ 4 ವರ್ಷಗಳಿಂದ ಕೊರೋನಾ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಈ ಸಲ ಎಲ್ಲ ಗೆಳೆಯರ ಬಳಗದವರು ಕೂಡಿಕೊಂಡು ಒಂದು ಪ್ರಶಸ್ತವಾದ ಸ್ಥಳವನ್ನು ಹುಡುಕಿ ಸರಿಸುಮಾರು 30-35,000 ಜನರನ್ನು ಸೇರಿಸಿ ಈಗಾಗಲೇ ನಮ್ಮ ನಾಯಕರು ಹೇಳಿದಂತೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸೋದು, ಅದರೊಂದಿಗೆ ರಕ್ತದಾನ ಶಿಬಿರ, ಅದರ ಇನ್ನೂ ಹಲವಾರು ವಿಧಾಯಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದನ್ನು ತಮಗೆ ವಿವರವಾಗಿ ತಿಳಿಸಿದ್ದಾರೆ. ನಾವು ಎಲ್ಲ ಗೆಳೆಯರ ಬಳಗ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.